ಹಸಿವಾಗ್ತಿದೆ ಅಂತ ಹೇಳಿದ್ಯಲ್ಲ, ಬಾ ಊಟ ಮಾಡು. ಬಾ ಸುಶೀಲ, ಕೂತ್ಕೋ, ಊಟ ತರ್ತೀನಿ. ನಿಂತ ಇದೆಯಲ್ಲ, ಕೂತ್ಕೋ. ಅಕ್ಕ, ನಾ ಕೆಳಕ್ಕೆ ಕೂತ್ಕೋತೀನಿ. ಪರವಾಗಿಲ್ಲ, ಇಲ್ಲೇ ಕೂತ್ಕೋ. ಬೇಡ ಅಕ್ಕ. ಬಾಮ್ಮ, ಕೂತ್ಕೋ, ಊಟ ಮಾಡು. ಸುಶೀಲ, ಇಲ್ಲ ಕೈ ತೊಳ್ಕೋ, ಆಮೇಲೆ ತೊಳೆದಿಟ್ರಾಯ್ತು. ಹೇಗಿದ್ಯಾ ಸುಶೀಲ? ಇನ್ನು ಬದುಕಿದ್ದೀನಕ್ಕ. ಇಷ್ಟು ದಿನ ಎಲ್ಲಿದ್ದೆ? ಏನು, ಏನಿನ ಕತೆ? ಕೈ ಮುಗಿತೀನಿ ಅಕ್ಕ, ಈಗ ನನ್ನನ್ನು ಏನೂ ಕೇಳಬೇಡಿ. ಹಾಗಂದ್ರೆ ಹೇಗೆ ಸುಶೀಲ? ನಿನ್ನ ನಡವಳಿಕೆಯಿಂದ ನಮಗೆಲ್ಲ ಎಷ್ಟು ತೊಂದರೆ ಆಯ್ತು ಗೊತ್ತಾ? ಗೊತ್ತು, ನಾನು ನಿಮಗೆ ತುಂಬ ತೊಂದರೆ ಕೊಟ್ಟಿದ್ದೀನಿ. ನಿಮ್ಮ ಬೆನ್ನಿಗೆ ಬಿದ್ದವಳು ಅಂತ ತಿಳ್ಕೊಂಡು ನಿಮ್ಮ ಹೊಟ್ಟೆಗೆ ಹಾಕ್ಕೊಂಡ್ಬಿಡಿ. ನಾನು ತಪ್ಪು ಮಾಡಿಬಿಟ್ಟೆ. ನಾನು ಏನು ಅನ್ಕೊಂಡೆ ಅದು ಹೀಗಾಗತ್ತೆ ಅಂತ ಗೊತ್ತಾಗಲಿಲ್ಲ. ಅದನ್ನೇ ಕೇಳ್ತಾ ಇದ್ದೀನಿ, ಏನಾಯಿತು ಸುಶೀಲ? ಯಾಕೆ ಇಷ್ಟು ಸಾದರೂ ತಲೆ ಮರೆಸ್ಕೊಂಡಿದ್ದೆ? ಎಲ್ಲ ನನ್ನ ಹಣೆ ಬರ. ಹೆಣ್ಣಾಗಿ ಹುಟ್ಟಬಾರ್ದಕ್ಕ, ಹುಟ್ಟಬಾರ್ದು. ಅಳಬೇಡ ಸುಶೀಲ, ಹುಟ್ಟು ಆಯ್ಕೆ ನಮ್ಮ ಕೈಲಿಲ್ಲ. ಈ ಭೂಮಿನಲ್ಲಿ ಹುಟ್ಟಿದ ಮೇಲೆ ವಿವೇಕದಿಂದ ಬದುಕಬೇಕು. ಅಲ್ಲ, ಯಾರಿಗೂ ಹೇಳ್ದೆ ಕೇಳ್ದೆ ಮಗುನ್ ಬಿಟ್ಟು ಹೋದ್ಯಲ್ಲ, ನಮಗೊಂದು ಮಾತಾದ್ರೂ ಹೇಳಬಾರ್ದ? ನೀನು ಹೇಗೆ ಹೇಳಿ, ಹೇಳೋಕ್ಕಾಗ್ದೇನೆ ಕಾಗದ ಬರ್ತಿದ್ದೆ. ಆಮೇಲೆ ಎಲ್ಲಿಂದೇನಾದ್ರೂ ಒಂದು ಫೋನ್ ಮಾಡ್ಬೋದಾಗಿತ್ತಲ್ವಾ? ನೀವು ನಂಬೋದ್ರೆ ನಂಬಿ, ಬಿಟ್ರೆ ಬಿಡಿ. ನಾನು ಆ ಸ್ಥಿತಿಯಲ್ಲಿ ಇರಲಿಲ್ಲ ಅಕ್ಕ. ಹೋಗ್ಲಿ, ಮತ್ತೆ ಈಗ ಹೇಗೆ ಬಂದೆ? ನನ್ನ ಮಗಳನ್ನ ನೋಡ್ಬೇಕು ಅನ್ನಿಸ್ತು, ತಡೆಯೋಕ್ಕಾಗ್ಲಿಲ್ಲ, ಅದಕ್ಕೆ ಬಂದೆ. ಈಗ ನಿನ್ನ ಮಗಳನ್ನ ನಿನ್ನ ಜೊತೆ ಕರ್ಕೊಂಡು ಹೋಗ್ತೀಯಾ? ಇವತ್ತು ಕರ್ಕೊಂಡು ಹೋಗಲ್ಲ, ಇನ್ನು ಸ್ವಲ್ಪ ದಿವಸದಲ್ಲೇ ನನ್ನ ಕಷ್ಟ ಎಲ್ಲ ಮುಗ್ದೋಗುತ್ತೆ, ಆಗ ಬರ್ತೀನಿ. ಮತ್ತೀಗ? ಈಗ ನಾನು ಹೋಗ್ತೀನಿ. ಸುಶೀಲ, ನೀ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಅಕ್ಕ, ನಿಮ್ಮ ಕಾಲು ಬೀಳ್ತೀನಿ, ನನಗೆ ಹೋಗೋಗಿ ಬಿಟ್ಬಿಡಿ, ಮತ್ತೆ ಬರ್ತೀನಿ. ಈಗ ಎಲ್ಲಿಗೆ ಅಂತ ಹೋಗ್ತೀಯಾ? ಹೋಗ್ಲಿ, ಏನಾಗಿದೆ ಅಂತನಾದರೂ ಹೇಳು. ಏನು ಹೇಳೋ ಸ್ಥಿತಿಯಲ್ಲಿಲ್ಲ ಅಕ್ಕ, ನನ್ನ ಜೀವ ಅಪಾಯದಲ್ಲಿದೆ. ಪೊಲೀಸ್ ಅವರು ನನ್ನನ್ನು ಹುಡುಕ್ತಾ ಇದ್ದಾರೆ. ನನ್ನ ಮಗುನ ಚೆನ್ನಾಗಿ ನೋಡ್ಕೊಳ್ಳಿ, ಈ ಇಕ್ಕಟ್ಟಿಂದ ಆದಷ್ಟು ಬೇಗ ಹೊರಗೆ ಬಂದ್ಬಿಡ್ತೀನಿ, ಕೆಲವು ದಿನಗಳಷ್ಟೇ. ಏಯ್, ಏನು ಮಾಡ್ತಿದ್ಯಾ ನಿಲ್ಸು? ಏಯ್, thank you.
ಅಮ್ಮಾ ಏನು ಯೋಚನೆ ಮಾಡ್ತಿದ್ದೀಯಾ ನಾನು ಕೆಟ್ಟ ತಾಯಿ ಆಗ್ಬಿಟ್ಟೆ ಅಂತ ಯಾಕಮ್ಮ ಹಾಗೆ ಹೇಳ್ತೀಯಾ ತಾಯಿ ಯಾವತ್ತೂ ಕೆಟ್ಟೋಳಾಗೋದಕ್ಕೆ ಸಾಧ್ಯ ಇಲ್ಲ ಇಲ್ಲ ಪುಟ್ಟ ನಿಮ್ಮ ವಿಚಾರದಲ್ಲಿ ನಾನು ಹೇಗೋ ಏನೋ ಗೊತ್ತಿಲ್ಲ ಆದರೆ ನಿಮ್ಮ ಅಕ್ಕನ ವಿಚಾರದಲ್ಲಿ ಕೆಟ್ಟ ತಾಯಿ ಆಗ್ಬಿಟ್ಟೆ ನಾನು ಎಲ್ಲ ತಪ್ಪು ಮಾಡಿದೆ ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ ನೀ ಹೇಳಿದ ಸರಿ ನಾವು ಯಾರು ವೈಜಯಂತಿನ ಸರಿಗೆ ಅರ್ಥನೆ ಮಾಡ್ಕೊಳ್ಳಲಿಲ್ಲ ಎಲ್ಲ ನಮ್ಮ ನಮ್ಮ ಮೂಗಿನ ನೇರಕ್ಕೆ ಮಾತಾಡ್ಕೊಂಡ್ಬಿಟ್ವಿ ಕಣ್ಣಕ್ಕೆ ಪಟ್ಟಿ ಕಟ್ಟಿಕೊಂಡು ಅವಳನ್ನು ನೋಡಿದ್ವಿ ವೈಜಯಂತಿ ಮಾಡಿದ್ದೆಲ್ಲ ತಪ್ಪು ಅವಳು ಮಾಡಿದ ಯಾವುದು ಸರಿ ಇಲ್ಲ ಅಂತ ನಾನು ಒಬ್ಬ ಸ್ನೇಹಿತೆ ತರ ಅವಳ ಹೆಗಲ ಮೇಲೆ ಕೈ ಹಾಕಿ ನನ್ನ ಹತ್ರ ಕೂರಿಸ್ಕೊಂಡು ಹಾಗಲ್ಲಮ್ಮ ಹೀಗೆ ಅಂತ ಹೇಳಿದಿದ್ರೆ ಅವಳು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರಲಿಲ್ವೋ ಏನೋ ಅಮ್ಮ ನೀನು ಏನೇನೋ ಯೋಚನೆ ಮಾಡ್ತಿದ್ದೀಯಾ ವೈಜಯಂತಿ ಆತ್ಮಹತ್ಯೆ ಮಾಡ್ಕೊಳ್ಳಲಿಲ್ವಲ್ಲ ಅವಳಿಗೆ ಎಲ್ಲ ಅರ್ಥ ಆಯ್ತು ಅದರಿಂದ ಅವಳು ವಾಪಸ್ ಬಂದಿದ್ದಾಳಲ್ವಾ ಆದ್ರೆ ಅಲ್ಲಿ ತನಕ ಹೋಗಿತ್ತು ಅದಕ್ಕೆ ಕಾರಣ ನಾನೇ ಅಲ್ವಾ ಒಂದು ವಯಸ್ಸಾದ ಮೇಲೆ ಮಕ್ಕಳನ್ನ ಸ್ನೇಹಿತರ ತರ ನೋಡಬೇಕು ಅಂತಾರೆ ಕಣೆ ಆದ್ರೆ ತುಂಬಾ ಕಷ್ಟ ಮಕ್ಕಳನ್ನ ಸ್ನೇಹಿತರ ತರ ನೋಡೋದು ಅಮ್ಮ ಯು ಆರ್ ಆಲ್ವೇಸ್ ಅ ಗ್ರೇಟ್ ಮದರ್ ನೀನು ವೈಜಯಂತಿ ಒಂದ ಸತಿ ಕೂತ್ ಮಾತಾಡಿ ಎಲ್ಲ ಸರಿ ಹೋಗುತ್ತೆ ಒಳಗೆ ಬರಬಹುದಾ ಒಳಗೆ ಬಂದಮೇಲೆ ಒಳಗೆ ಬರಬಹುದಾ ಅಂತ ಕೇಳ್ತಾ ಇದ್ದೀರಾ ನಿಮ್ಮ ಆಷಾಢ ಭೂತಿತನ ತುಂಬಾ ಚೆನ್ನಾಗಿದೆ ಪರ್ಸ್ಪೆಕ್ಟಿವ್ಸ್ ನನ್ನ ಶಿಷ್ಟಾಚಾರ ನಿಮಗೆ ಆಷಾಢ ಭೂತಿತರ ಕಾಣಿಸುತ್ತೆ ಇದಕ್ಕೇನು ಮಾಡಕ್ಕಾಗಲ್ಲ ಅವರವರ ದೃಷ್ಟಿಕೋನ ಹೇಗೆಗಿರುತ್ತೋ ಹಾಗಾಗಿ ಅವರ ಮಾತು ಇರುತ್ತೆ ಪರಿಸ್ಥಿತಿ ಇದ್ದ ಹಾಗೆ ಅವರವರ ಮನಸ್ಥಿತಿ ಅಲ್ವಾ ವಾಸಂತಿ ಅವರೇ ಏನು ಬಂದಿದ್ದು ನಾನು ಕೂತ್ಕೋಬಹುದ ಕೂತ್ಕೊಳ್ಳಿ ಥ್ಯಾಂಕ್ಸ್ ಪ್ಲೀಸ್ ನೀವೇನು ಹೇಳಬೇಕೋ ಅದನ್ನು ಬೇಗ ಹೇಳಿ ವೈಜಯಂತಿ ಅವರಿಲ್ಲ ಇಲ್ಲ ಅವಳು ಪಾರ್ಕಿಗೆ ಹೋಗಿದ್ದಾಳೆ ಮಚ್ ನೀಡೆಡ್ ಡಿಪ್ರೆಷನ್ ಆದಾಗ ಈ ರೀತಿ ಅರ್ಲಿ ಮಾರ್ನಿಂಗ್ ವಾಕಿಂಗ್ಗಳು ತುಂಬ ಹೆಲ್ಪ್ ಆಗುತ್ತೆ ನಿಮ್ಗೆ ಯಾರು ಹೇಳಿದ್ದು ನಮ್ಮ ಅಕ್ಕ ಡಿಪ್ರೆಷನ್ ಅಲ್ಲಿ ಇದ್ದಾಳೆ ಅಂತ ಡಿಪ್ರೆಷನ್ ಆಗದೇ ಇದ್ರೆ ಪಾಪ ವೈಜಯಂತಿ ಅವರು ಸುಸೈಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಿದ್ರ ನನಗೆ ಡಿಪ್ರೆಷನ್ ಆಗಿತ್ತು ಅಂತ ಫೇಸ್ಬುಕ್ ಲೈವ್ ನಲ್ಲ ಹೇಳಿದಾರಲ್ಲ ಈ ಡಿಪ್ರೆಷನ್ ಜ್ವರ ತರ ಅಲ್ಲ ಒಂದು ದಿನ ಬಂದು ಇದ್ದು ಹೋಗೋದಕ್ಕೆ ಅದು ಸದಾ ನಿಮ್ಮೊಳಗೆ ಇರುತ್ತೆ ಇರೋದೇ ಗೊತ್ತಾಗೋದಿಲ್ಲ ಇದ್ದಕ್ಕಿದ್ದ ಹಾಗೆ ಕಾಣಿಸ್ಕೊಂಡ್ಬಿಡುತ್ತೆ ಅಂದ ಹಾಗೆ
ಇನ್ನು ಮುಂದೆ ವೈಜಯಂತಿಯವ್ರನ್ನ ತುಂಬ ಕಾಳಜಿಯಿಂದ ನೋಡ್ಕೋಬೇಕು ನೀವು. ಈ ಡಿಪ್ರೆಷನ್ ಇದ್ದವರು ಇದ್ದಕ್ಕಿದ್ದಾಗೆ ಏನು ಬೇಕಾದರೂ ಮಾಡ್ಕೋತಾರೆ ನೋಡಿ. ಆಯ್ತಾ ನಿಮ್ಮ ಸಲಹೆ? ಯಾಕೆ ಸುಮ್ಮ ಸುಮ್ಮನೆ ಹೆದರಿಸ್ತಿದ್ದೀರಾ? ನಾನು ಹೆದರಿಸ್ತಾ ಇಲ್ಲ, ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದೆ. ಮೊದಲೇ ಒಂದು ಸಾರ್ತಿ ತಾಯಿ ಮಾಡಿದ ತಪ್ಪಿನಿಂದ ಮಗಳು ಸಾಯೋ ತನಕ ಹೋದ್ಲು. ಇನ್ನು ಮುಂದೆ ಆ ತಪ್ಪಾಗೋದು ಬೇಡ. ತಾಯಿ ಮಾಡಿದ ತಪ್ಪು ಅಂದ್ರೆ ಯಾಕೆ? ನೀವು ಮಾಡಿದ ತಪ್ಪು ನಿಮಗೆ ಗೊತ್ತಿಲ್ಲ ವಿದ್ಯಾ ಅವರೇ. ಯು ಆರ್ ಫೇಲ್ಯೂರ್ ಆಸ್ ಅ ಮದರ್. ತಾಯಿಯಾಗಿ ತಾವು ಸೋತಿದ್ದೀರಿ. ಮಿಸ್ಟರ್ ರಾಜೀವ್ ಅವರೇ, ಸಾಕು ನಿಮ್ ಸಾಂತ್ವನ, ನೀವಿನ್ ಹೊರಡಿ. ನೋಡಿ, ಈಗಿನ ಕಾಲದಲ್ಲಿ ಯಾರಿಗೂ ಸತ್ಯನ ಕೇಳೋ ಮನಸ್ಸೇ ಇರೋದಿಲ್ಲ. ಇನ್ಫ್ಯಾಕ್ಟ್ ಆ ಸತ್ಯನ ಎದುರಿಸೋ ತಾಕತ್ತು ಇರೋದಿಲ್ಲ ನೋಡಿ. ಅಂದಾಗೆ ನಾನು ಒಂದು ಮಾತಾಡೋದಕ್ಕೆ ಬಂದಿದ್ದೆ, ಎಲ್ಲರಿಗೂ ಪ್ರಯೋಜನ ಆಗಲಿ ಅಂತ, ವಿಶೇಷವಾಗಿ ವೈಜಯಂತಿಯವರಿಗೆ. ಮಿಸ್ಟರ್ ರಾಜೀವ್, ಮೊದಲು ನೀವೆದ್ದು ಹೋಗಿ. ವಾಸಂತಿ, ಇರಲಿ ಬಿಡು. ಅವರೇನೋ ಹೇಳಬೇಕು ಅಂತಿದ್ರಲ್ಲ, ಅದನ್ನು ಹೇಳ್ಬಿಟ್ಟು ಹೋಗಲಿ. ನೈಸ್. ನಾನು ತಾಯಿಯಾಗಿ ಸೋತಿದ್ದೀನಿ ಅಂದ್ರಲ್ಲ, ಅದು ಹೇಗೆ? ಬುದ್ಧಿವಂತರು ನೀವು, ನಿಮ್ಮ ಮನೆಯವರೆಲ್ಲ ನಿಮಗೆ ಅರ್ಥ ಆಗಬೇಕಪ್ಪ. ಮೊದಲು ನಿಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಹೋದ್ಲು. ಕಾರಣ ಮೇಲ್ನೋಟಕ್ಕೆ ಬೇರೆ ಬೇರೆ ಏನೇ ಕಾರಣ ಇರಬಹುದು, ಆದರೆ ಒಳನೋಟದಲ್ಲಿ ನೋಡಿದಾಗ ಅದಕ್ಕೆ ಕಾರಣ ನೀವೇ. ಅವರಿಗೆ ಬಾಯಿಗೆ ಬಂದಾಗ ಬೈದಿದ್ದೀರಿ, ಹಂಗಿಸಿದ್ದೀರಿ, ಅವರ ಕರಿಯರಿಗೆ ಅಡ್ಡ ಬಂದಿದ್ದೀರಿ, ಅವಳ ಸಾವಿಗೆ ನೀವೇ ಕಾರಣ ಆಗ್ತೀರಿ. ಆದರೆ ದೇವರು ದೊಡ್ಡವನು, ಪಾಪ ಆ ಮಗುಗೆ ಏನೂ ಆಗಿಲ್ಲ. ಇನ್ಫ್ಯಾಕ್ಟ್ ಅವಳಿಗೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅದಕ್ಕೆ ನೀವೇ ಕಾರಣ ಆಗ್ತಿದ್ರಿ. ಯೋಚನೆ ಮಾಡಿ, ಮಕ್ಕಳನ್ನು ಅರ್ಥ ಮಾಡ್ಕೋಬೇಕು, ಮಕ್ಕಳ ಯೋಚನೆಗಳನ್ನು, ಅವರ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು. ವಿದ್ಯಾವರೇ, ಆವತ್ತು ನೀವು ನಿಮ್ಮ ಮಗಳಿಗೆ ನನ್ನ ಸಿನಿಮಾದಲ್ಲಿ ನಟಿಸೋದಕ್ಕೆ ಬಿಟ್ಟಿದ್ದಿದ್ರೆ ಇವತ್ತು ಹೀಗೆಲ್ಲ ಆಗ್ತಾ ಇತ್ತ? ಇಷ್ಟೊತ್ತಿಗೆ ಸಿನಿಮಾ ರಿಲೀಸ್ ಆಗಿ ದೊಡ್ಡ ಹೆಸರು ಮಾಡ್ತಾ ಇದ್ರು, ಅವಳ ಸ್ಟಾರ್ಡಮ್ಮನ್ನು ಕಿತ್ಕೊಂಡ್ರಿ, ಅವಳ ವರ್ಚಸ್ಸನ್ನು ಕಿತ್ಕೊಂಡ್ರಿ, ಅವಳ ಕನಸನ್ನು ಕಿತ್ಕೊಂಡ್ರಿ. ಅವಳಿಗೆ ಒಂದೇ ಒಂದು ಪೈಸ ಸಪೋರ್ಟ್ ಮಾಡಿಲ್ಲ ನೀವು. ಇಷ್ಟು ದೊಡ್ಡ ಬ್ಯಾಕ್ಗ್ರೌಂಡ್ ಇರುವಂಥ ಸಿಂಗರ್, ಒಂದು ಮಾತು ಯಾರಾದರೂ ಪ್ರೊಡ್ಯೂಸರಿಗೆ ಹೇಳಿದರೆ, ತಮ್ಮ ಮಗಳಿಗೆ ಅವಕಾಶ ಕೊಡಿ ಅಂತ ತಾವು ಕೇಳಿದ್ರೆ ಎಲ್ಲ ಸರಿ ಹೋಗಿರುತ್ತೆ. ಆದರೆ ನೀವು ಯಾರಿಗೂ ಒಂದು ಮಾತು ಹೇಳಲೇ ಇಲ್ಲ. ನೀವು ನಿಮ್ಮ ಮಗಳ ಪ್ರತಿಭೆಯನ್ನು ತುಳಿದು ಬಿಟ್ಟ್ರಿ. ಆಯ್ತಾ ನಿಮ್ಮ ಮಾತು? ನೀವು ಬರೋದಕ್ಕಿಂತ ಮುಂಚೆ ನೀವು ಹೇಳಿದ ಮಾತನ್ನೇ ನಾನು ಕೂಡ ಯೋಚನೆ ಮಾಡ್ತಾ ಕೊರಗ್ತಾ ಇದ್ದೆ. ನೀವು ಹೇಳಿದ ಹಾಗೆ ನಾನು ಕೆಟ್ಟ ತಾಯಿ ಅಂತ ಕೊರಗ್ತಾ ಇದ್ದೆ. ಆದರೆ ಯಾವಾಗ ಈ ಎಲ್ಲ ಕಾರಣಗಳು ನಿಂಬಾಯಿಂದ ಬಂತೋ ಆಗ ನಂಗೆ ಅರ್ಥ ಆಯಿತು ನಾನು ಕೆಟ್ಟ ತಾಯಿ ಅಲ್ಲ ಅಂತ. ನೀವು ಹೇಳಿದ ಸತ್ಯ, ನಾನು ನನ್ನ ಮಕ್ಕಳನ್ನ ಅರ್ಥ ಮಾಡ್ಕೊಂಡಿಲ್ಲ. ಆದರೆ ನನ್ನ ಮಗಳು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ವಿಡಿಯೋದಲ್ಲಿ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾಳೆ. ನೋಡಿ ರಾಜೀವ್, ನಿಮ್ಮ ಚುಚ್ಚು ಮಾತುಗಳು ಈಗ ನನಗೆ ತಾಗೋದಿಲ್ಲ.
ನನ್ನ ಜೊತೆ ನನ್ನ ಮಕ್ಕಳಿದ್ದಾರೆ ಅವರು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಸೋ ಇಲ್ಲಿ ನಿಮ್ಮ ಬುದ್ಧಿ ಮಾತಿನ ಅವಶ್ಯಕತೆ ಯಾರಿಗೂ ಇಲ್ಲ ನೀವಿನ್ನು ಹೊರಡಬಹುದು ಅಲ್ಲ ವಿದ್ಯಾವರೇ ದಯವಿಟ್ಟು ಹೊರಡ್ತೀರಾ